ಜಾನ್ಗೆ ಸಂದ ಚೆಂಡು. ನಿರೀಕ್ಷಿತ ಹಂತದಲ್ಲಿ ಓಟಗಳು ಕೂಡ ಬರ್ತಾ ಇಲ್ಲ. ಟೂರ್ನಮೆಂಟಿನ ಮೊದಲ ಪಂದ್ಯಾಟದಲ್ಲಿ ಇದಿರಾಗ್ತಾ ಇದ್ದಾರೆ ನ್ಯಾಶ್ ಮತ್ತು ಎಸ್ ಎಂ ಸಿ ಸಿ ನ್ಯಾಶ್ ಆ್ಯಂಡ್ ನಮ್ಮ ದುರ್ಗ. ನಾಲ್ಕನೇ ಚೆಂಡು ಫೈಲ್ ಆಗುವಾಗದ ಒಂದು ಹೊಡೆತವನ್ನ ಕೂಡ ದಾಖಲಿಸಿದ್ರು. ತಣಮತ ಐದು ಹನ್ನೆರಡು ಓಟದ ಅವಶ್ಯಕತೆ ಇದೆ ಜಯಕ್ಕಾಗಿ. ಈ ಬಾರಿಯ ಟೂರ್ನಮೆಂಟ್ ಜಯಿಸುವ ತಂಡ ಅರ್ಜುನ್ ಕಪ್ ಜೊತೆಗೆ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಕೂಡ ಪಡ್ಕೊಳ್ತಾರೆ. ರನ್ನರ್ಸ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳು ಪ್ಲಸ್ ಅರ್ಜುನ್ ಟ್ರೋಫಿ ಕೂಡ ಇರ್ತದೆ. ಅಂಬಾರಿ ಅರ್ಜುನ ಕಪ್ಗಾಗಿ ತನ್ಮದೆ ಸ್ಲೋವರ್ ಚೆಂಡು. ಸ್ವಸ್ತಿಕ್ ನಾಗರಾಜ್ ಕ್ಲೀನ್ ಬೌಲ್ಡ್ ಆಗಿ ವಾಪಸ್ ಆದ್ರು. ತನ್ಮೂಲಕವಾಗಿ ಮೊಹಮ್ಮದ್ ಈ ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ನಮ್ಮ ದುರ್ಗ ಮೊದಲ ಸಸ್ ಅನ್ನು ಪಡ್ಕೊಳ್ತಾ ಇದೆ. ಸ್ವಸ್ತಿಕ್ ಬ್ಯಾಕ್ ಟು ಪವಿಲಿಯನ್. ಹೈಟೆಕ್ ಅವ್ರು ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. ಇವತ್ತು ಆಟಗಾರರ ಹೆಸರು ಬದಲಾಗೋದಿಲ್ಲ. ಈ ಕಾಪಿರೈಟ್ ಸಮಸ್ಯೆ ಇರೋದ್ರಿಂದ ಹೆಸರು ಬದಲಾವಣೆ ಇವತ್ತಿಲ್ಲ. ಹೈಟೆಕ್ನ ನಾಯಕರು ಬನ್ನಿ ಅನ್ನೋದ ಕೇಳ್ತಾ ಇದ್ದೇವೆ. ಎಸ್ ಎಂ ಸಿ ಸಿ ನ್ಯಾಶ್ ತಂಡದ ನಾಯಕರು ಕೂಡ ಟಾಸಿಗೆ ಬರ್ಬೇಕನ್ನೋದ ಕೇಳ್ತಾ ಇದ್ದಾವೆ. ಮುಂದಿನ ಪಂದ್ಯ ಬನ್ನಿ ಅನ್ನೋದ ಕೇಳ್ತಾ ಇದ್ದಾವೆ. ಅಂಗಳ ಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮಾನ ಸಾಮರ್ಥ್ಯ ಒಂದು ಎಸೆತ ಮೊಹಮ್ಮದ್ ಓವರ್ ಕೂಡ ಮುಕ್ತಾಯ. ಅಂಗಳ ಒಳಭಾಗದಲ್ಲಿ ಎಸ್ ಎಂ ಸಿ ಸಿ ನ್ಯಾಶ್ ಒಂದಿ ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೌಲಿಂಗ್ ಫಸ್ಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಳ ಮೊತ್ತ 5-1. ಜಾನ್ ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ಸ್ಲೋವರ್ ಚೆಂಡುಗಳು ಮತ್ತೆ ವರ್ಕೌಟ್ ಆಗ್ತಾ ಇದೆ. ನಮ್ಮ ದುರ್ಗ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೈನ್ ಜಾನ್ಗೆ ಸಂದ ಚೆಂಡು ಒಂದೋಟ ಲಾಂಗಾನು ಭಾಗದಲ್ಲಿ ಸೇರ್ಪಡೆ. ತನ್ನ ಮೊತ್ತ ಕೂಡ 6 ಓಟಗಳು. 17ರ ಒಂದು ಟಾರ್ಗೆಟ್ ಇದೆ ಜಯಕ್ಕಾಗಿ. 3ನೇ ಓವರ್ ಅಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಸ್ಕೋರ್ 6-1. ಈ ಬಾರಿ ತೀರಾ ಶಾರ್ಟ್ ಆಗಿ ಬಿದ್ದ ಚೆಂಡು. ಮತ್ತೊಂದು ಬಾಲಸ್ತಂಭದ ಕ್ಷೇತ್ರ ರಕ್ಷಣೆ ಸ್ಕ್ವಾಡ್ ಭಾಗದಲ್ಲಿ ಚು ನವೀನ್ ಖಾತೆಗೆ ಒಂದು ಓಟ ಸೇರ್ಪಾಡ. ಸ್ಕೋರ್ 7 ಓಟಗಳು. 7 ಜಾನ್ಗೆ ಸಂದ ಚೆಂಡು. ದೀಪಕ್ಷ ಕವರ್ ಸಿಮಾರಿ ಕರುವಾಗ ಅವನ ಕಾಣ್ತಾ ಇದೆ. ರಿವರ್ಸ್ ಸಿಕ್ಸರ್
ಹದಿಮೂರು ಓಟಗಳು. ಮತ್ತೆ ಉತ್ತಮ ಸತಾತನ್ ಮೂಲಕವಾಗಿ ಜಾನ್ ಕೂಡ ವಾಪಸ್ ಆತೆಯನ್ನು ಕಂಡ್ರು. ಕ್ಲೀನ್ ಬೌಲ್, ಮೂರು ಓವರ್ಗಳಲ್ಲಿ 13-3 ಎಸ್ ಎನ್ ಸಿ ಸಿ ನಾಶ್ ತಂಡ 13-2 ನಾಲ್ಕು ಓಟದ ಅವಶ್ಯಕತೆ ಇದೆ. ಅಂಗಡ ಒಳಭಾಗದಲ್ಲಿ ಇವಾಗಲೇ 13-2 ವಿಕೆಟ್ಸ್ ಅನ್ನು ಕಳ್ಕೊಂಡ ಘಟ್ಟದಲ್ಲಿ ಫಹಾದ್ ಮತ್ತೋರು ದಾಂಡಿಗನ ಸೇರ್ಪಡೆ ಅಂಗಡ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ದುರ್ಗ ಇಲೆವೆನ್ ಕ್ರೀಡರ್ಸ್ ಚಿತ್ರದುರ್ಗ ಈ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದೆ. ಕಾಂತರಾಜು ಅವರ ಸಾರಥ್ಯದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ ಅರ್ಜುನ್ ಕಪ್ ಇಲ್ಲಿ ಸಾಕ್ತಾ ಇದೆ. ಮೂರನೇ ಊರಿಗಾಗಿ ಮತ್ತೋರು ಬೌಲರ್ ಮತ್ತೆ ಕ್ಷಮಿಸಿ ನಾಲ್ಕನೇ ಓವರ್ ಮೊಹಮ್ಮದ್ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ತನ್ಮದ ಚೂ ನವೀನ್ಗೆ ಸಂದ ಚೆಂಡು ಲೇಟ್ ಕಟ್ ಅನ್ನು ಮಾಡಿದ್ರು. ಫಾಸ್ಟ್ ಸ್ಲಿಪ್ ಆಗದಂತ ಚೆಂಡು ಸಾಕ್ತಾ ಇದೆ. ತಡ ಮೊತ್ತ ಎಸ್ ಎಂ ಸಿ ಸಿ ನಾಶ್ 14-2 14 ಫಾರ್ ಲಾಸ್ ಆಫ್ ಟು. ಕೇವಲ ಮೂರು ಓಟಗಳ ಅವಶ್ಯಕತೆ ಕೂಡ. ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಕ್ತಾ ಇದೆ. ಈ ತನ್ಮದ ಫಹಾದ್ಗೆ ಸಂದ ಚೆಂಡು ಅನಾವಶ್ಯಕ ಹೊಂದಾಣಿಕೆ ಕೊರತೆ. ಚೂನವಿನ್ ಔಟ್, ರನ್ ಔಟ್ ರೂಪದಲ್ಲಿ ಇವಾಗ ಎಸ್ ಎಂ ಸಿ ಸಿ ನಾಶ್ ತಂಡ ಮೂರನೇ ವಿಕೆಟ್ ಅನ್ನ ನಮ್ಮ ದುರ್ಗ ಕೊಪ್ಪಿಸ್ತಾ ಇದೆ. 14-3 ಅಂಗಣ ಒಳಭಾಗದತ್ತ ನಿಖಿಲ್ ಸೇರ್ಪಡೆ. ಸುಲಭದ ಗುರಿಯನ್ನ ಬಹುಶಃ ಬೆಂಬತ್ತಾರುವಂತ ತಂಡ ಅನಾವಶ್ಯಕವಾಗಿ ಎಸ್ ಎಂ ಸಿ ಸಿ ಒಂದಷ್ಟು ಒತ್ತಡವನ್ನು ತಾನೆ ಹೇರಿಕೊಳ್ತಾ ಇದೆ. ಮೊಹಮ್ಮದ್ ಇಬಾರಿ ಫಾದ್ಗೆ ಸಂದ ಚೆಂಡು ವಿಕೆಟ್ ಕೀಪರ್ ಅಡುವಿಕೆಯನ್ನು ಮಾಡಿದ್ರು. ಕ್ಷೇತ್ರರಕ್ಷಕ ಕ್ಷೇತ್ರರಕ್ಷಣೆ ಮಾಡಿದ್ರು. ಮೊದಲಾಗಿ ಎರಡು ಓಟ ದಾಖಲಾಗ್ತಾ ಇದೆ. ಪಂದ್ಯ ಸರಿ ಸಮ ಮ್ಯಾಚ್ ಟೈ. ಒಂದೋಟದ ಅವಶ್ಯಕತೆ ಮಾತ್ರ ಇದೆ ಜಯಕ್ಕಾಗಿ. ಎಸ್ ಎಂ ಸಿ ಸಿ ನ್ಯಾಶ್ ಕ್ರಿಕೆಟರ್ಸ್ ಲೀಗ್ ಹಂತದ ಮೊದಲ ಜಯವನ್ನು ದಾಖಲಿಸುವ ಹಂತಕ್ಕೆ ಬರ್ತಾ ಇದ್ದಾರೆ ನಮ್ಮ ದುರ್ಗ ವಿರುದ್ಧವಾಗಿ. ರಿಯಾಸ್ ಬಾಯ್ ವಿಕೆಟ್ ಕೀಪರ್ ಚೂ ಬಹುಶಃ ಬರೇ ಬಹಳ ಶುದ್ಧ ಬರ್ತಾ ಹೊಡೆತ ಸ್ಕ್ವಾರ್ ಲಕ್ಷಿ ಮರಕರ್ ಭಾಗದಲ್ಲಿ. ಈತನ್ ಮಧ್ಯೆ ಎಸ್ ಎಂ ಸಿ ಸಿ ನ್ಯಾಶ್ ಕ್ರಿಕೆಟರ್ಸ್ ಮೊದಲ ಪಂದ್ಯಾಟ ಜಯವನ್ನು ದಾಖಲಿಸಿದ್ರು. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ.